ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಗಲ್ಲು ಶಿಕ್ಷೆ ವಿಧಿಸಿದ ಕೈದಿಯನ್ನು ಕೊನೆಯ ಆಸೆ ಏಕೆ ಕೇಳುತ್ತಾರೆ? ಒಂದು ವೇಳೆ ಆ ಕೈದಿ ಯಾರು ತೀರಿಸಲಾಗದಂತಹ ಕೋರಿಕೆಯನ್ನು ಕೋರಿದರೆ ಏನು ಮಾಡುತ್ತಾರೆ? ಪ್ರಾಣ ಹೋಗುವುದಕ್ಕೂ ಮುಂಚೆ ಆ ಕೈದಿ ತನ್ನ ಹೆಂಡತಿಯೊಂದಿಗೆ ಒಂದು ರಾತ್ರಿ ಕಳೆಯಬೇಕೆಂದು ಕೋರಿದರೆ ಪೊಲೀಸರು ಆ ಕೋರಿಕೆಯನ್ನು ಅಂಗೀಕರಿಸುತ್ತಾರಾ? ಅಸಲು ಗಲ್ಲು ಶಿಕ್ಷೆ ವಿಧಿಸಿರುವ ಆ ಗಂಡನನ್ನು ನೋಡಲು ಆತನ ಹೆಂಡತಿ ಒಪ್ಪಿಕೊಳ್ಳುತ್ತಾಳಾ? ಒಂದು ಜೈಲಿನ ಕೋಣೆಯ ಗೋಡೆಗಳ ಮಧ್ಯೆ ಹೆಂಡತಿಯ ಜೊತೆ ಕಳೆಯಬೇಕೆಂಬ ಅವಕಾಶ ಬಂದರೆ ಆ ಗಂಡ ಏನು ಮಾಡುತ್ತಾನೆ? ಯಾರು ಊಹಿಸಲಾರದ, ಯಾರ ಊಹೆಗೂ ನಿಲುಕದ ನೈಜ ಘಟನೆ ಇದು. ಆ ಘಟನೆ ಏನೆಂದು ತಿಳಿಯುವ ಮೊದಲು, ನೀವೇನಾದರೂ ಇದುವರೆಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಒಬ್ಬ ಕೈದಿಯನ್ನು ಗಲ್ಲಿಗೇರಿಸುವ ಮೊದಲು ಜೈಲರ್ ಆತನನ್ನು ನಿನ್ನ ಕೊನೆ ಆಸೆ ಏನೆಂದು ಕೇಳುತ್ತಾರೆ. ಈ ವಿಷಯ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವುದೇ. ಅದೇ ಪ್ರಕಾರ ಇಲ್ಲೊಬ್ಬ ಜೈಲರ್ ಕೈದಿಯನ್ನು ಕೇಳುತ್ತಾರೆ. ಅದಕ್ಕೆ ಕೈದಿ, ಸರ್, ನನ್ನ ಕೊನೆ ಆಸೆ ಒಂದೇ, ನೀವು ಅದನ್ನು ನೆರವೇರಿಸಬಲ್ಲಿರಾ ಎನ್ನುತ್ತಾನೆ. ಆಗ ಜೈಲರ್, ಈ ಜೈಲಿನಲ್ಲಿ ಗಲ್ಲಿಗೇರಿಸುವ ಪ್ರತಿಯೊಬ್ಬ ಕೈದಿಯ ಕೊನೆ ಆಸೆಯನ್ನು ಕೂಡ ತಪ್ಪದೇ ನೆರವೇರಿಸುತ್ತೇವೆ, ಆದ್ದರಿಂದ ನೀನು ಸಹ ನಿನ್ನ ಕೊನೆ ಆಸೆಯನ್ನು ಹೇಳು, ಸಾಧ್ಯವಾದರೆ ಆ ಆಸೆಯನ್ನು ತೀರಿಸಲು ನಾವು ಪ್ರಯತ್ನಿಸುತ್ತೇವೆ ಎಂದು ಹೇಳುತ್ತಾರೆ. ಆಗ ಆ ಕೈದಿ, ಸರ್, ನನ್ನ ಹೆಂಡತಿಯ ಜೊತೆ ನಾನು ಒಂದೇ ಒಂದು ರಾತ್ರಿ ಕಳೆಯಬೇಕೆಂಬುದು ನನ್ನ ಕೊನೆ ಆಸೆ ಎಂದು ಹೇಳುತ್ತಾನೆ. ಕೈದಿಯ ಈ ಮಾತನ್ನು ಕೇಳಿ ಆ ಜೈಲರ್ ಬಹಳ ಆಶ್ಚರ್ಯ ಪಡುತ್ತಾರೆ, ಏಕೆಂದರೆ ಇದುವರೆಗೂ ಕೂಡ ಅವರ ಸರ್ವಿಸಲ್ಲಿ ಯಾರೂ ಕೂಡ ಇಂತಹ ಬೇಡಿಕೆಯನ್ನಿಟ್ಟಿಲ್ಲ. ಆದ್ದರಿಂದ ಏನು ಹೇಳಬೇಕೋ ತಿಳಿಯದೆ ಆಲೋಚನೆಯಲ್ಲಿ ಬಿದ್ದರು. ನಿಜವಾಗಿಯೂ ಆ ಕೈದಿಯ ಕೊನೆ ಆಸೆಯನ್ನು ಖಂಡಿತವಾಗಿ ನೆರವೇರಿಸಬೇಕೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ ಜೈಲರ್. ಆನಂತರ ಜೈಲರ್ ಆ ಕೈದಿಯ ಮನೆಗೆ ಒಬ್ಬ ಕಾನ್ಸ್ಟೇಬಲ್ ಅನ್ನು ಕಳಿಸಿ ಕೈದಿಯ ಹೆಂಡತಿಗೆ ತಿಳಿಯಪಡಿಸುತ್ತಾರೆ, ನಿಮ್ಮ ಗಂಡನಿಗೆ ಗಲ್ಲು ಶಿಕ್ಷೆಯಾಗಿದ್ದು ಆತನು ಕೊನೆ ಕೋರಿಕೆಯಾಗಿ ಈ ರೀತಿ ಹೇಳಿದ್ದಾನೆಂದು, ಆತನ ಆಸೆಯನ್ನು ನೀವು ನೆರವೇರಿಸಬೇಕೆಂದು ಕೇಳುತ್ತಾರೆ. ಆದರೆ ಗೆಳೆಯರೇ, ಆನಂತರ ಆತನ ಹೆಂಡತಿ ಏನು ಹೇಳಿದಳೋ ಗೊತ್ತಾ? ಈ ಸಂಪೂರ್ಣ ಘಟನೆಯಲ್ಲಿ ಏನಾಯಿತು ಎಂಬುದನ್ನು ಈಗ ತಿಳಿಯೋಣ, ಬನ್ನಿ. ಸ್ನೇಹಿತರೆ, ಇದೊಂದು ಉತ್ತರ ಪ್ರದೇಶದಲ್ಲಿ ನಡೆದ ಅಪರೂಪದ ನೈಜ ಘಟನೆಯಾಗಿದ್ದು ತುಂಬಾ ಹಾರ್ಟ್ ಟಚಿಂಗ್ ಆಗಿರುತ್ತದೆ. ಆದ್ದರಿಂದ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆಗ ಮಾತ್ರವೇ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಸ್ನೇಹಿತರೆ, ಈ ಘಟನೆ ಉತ್ತರ ಪ್ರದೇಶದ ಉಲಿಗಾಂವ್ನಲ್ಲಿ ನಡೆದಿದೆ. ಇದರ ಬಗೆಗಿನ ಸಂಪೂರ್ಣ ಮಾಹಿತಿ ಗೂಗಲ್ನಲ್ಲಿ ಲಭ್ಯವಿದೆ. ಅಲ್ಲಿ ಇಬ್ಬರು ಸ್ನೇಹಿತರು ವಾಸಿಸುತ್ತಿದ್ದರು. ಒಬ್ಬರ ಹೆಸರು ಶೋಭನ್, ಮತ್ತೊಬ್ಬರು ಪ್ರಮೋದ್. ಈ ಇಬ್ಬರು ಕೂಡ ಬಾಲ್ಯದಿಂದಲೂ ಸ್ನೇಹಿತರಾಗಿದ್ದು ಒಟ್ಟಿಗೆ ಓದುತ್ತಾ ಬೆಳೆದು ದೊಡ್ಡವರಾದ ಮೇಲೆ ಉದ್ಯೋಗಗಳಿಗೆ ಸೇರಿದರು. ಆ ಇಬ್ಬರಲ್ಲಿ ಶೋಭನ್ಗೆ ಮದುವೆಯಾಗಿ ಇಬ್ಬರು ಮಕ್ಕಳಿದ್ದರು. ಪ್ರಮೋದ್ ಮಾತ್ರ ಇನ್ನು ಮದುವೆಯಾಗಿರಲಿಲ್ಲ. ಕೆಲಸಕ್ಕೆ ಸೇರಿದ ಮೇಲೂ ಕೂಡ ಅವರಿಬ್ಬರ ಮಧ್ಯೆ ಸ್ನೇಹ ಸಂಬಂಧ ಹಾಗೆಯೇ ಇತ್ತು. ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಇವರು ತಿನ್ನುವುದರಿಂದ ಹಿಡಿದು ಎಲ್ಲಾ ರೀತಿಯ ಕೆಲಸ ಕಾರ್ಯಗಳನ್ನು ಒಟ್ಟಿಗೆ ಮಾಡುತ್ತಿದ್ದರು. ಹೀಗೆ ಸ್ವಲ್ಪ ದಿನಗಳು ಕಳೆದ ಮೇಲೆ ಅವರ ಕಂಪನಿಯಲ್ಲಿ ಸಹೋದ್ಯೋಗಿಯಾದ ಒಬ್ಬ ಯುವತಿಯ ಜೊತೆ ಶೋಭನ್ಗೆ ಸ್ನೇಹವಾಗುತ್ತದೆ. ಈ ವಿಷಯ ತಿಳಿದ ಪ್ರಮೋದ್ ತನ್ನ ಸ್ನೇಹಿತನಾದ ಶೋಭನ್ ಬಳಿ, ನಾವು ಬಾಲ್ಯದಿಂದಲೂ ಎಲ್ಲಾ ಕೆಲಸಗಳನ್ನು ಹಂಚಿಕೊಂಡು ಒಟ್ಟಿಗೆ ಮಾಡುತ್ತಿದ್ದೇವೆ, ನಿನಗೆ ಮದುವೆಯಾಗಿದೆ, ಆ ಯುವತಿಯನ್ನು ನನಗೂ ಸಹ ಪರಿಚಯ ಮಾಡಿಸು, ನಾನು ಆಕೆಯನ್ನು ಇಷ್ಟಪಡುತ್ತಿದ್ದೇನೆ ಎಂದು ಕೇಳುತ್ತಾನೆ. ಆದರೆ ಆಕೆಗೆ ಪ್ರಮೋದ್ ಎಂದರೆ ಇಷ್ಟವಿಲ್ಲ. ಎಲ್ಲ ವಿಷಯಗಳನ್ನು ಶೇರ್ ಮಾಡಿಕೊಳ್ಳುತ್ತಿದ್ದ ಶೋಭನ್ಗೆ ಇದನ್ನು ಪ್ರಮೋದ್ ಬಳಿ ಶೇರ್ ಮಾಡಲು ಇಷ್ಟವಿಲ್ಲ. ಪ್ರಮೋದ್ ಮೇಲೆ ತುಂಬಾ ಕೋಪಿಸಿಕೊಳ್ಳುತ್ತಾನೆ. ಪ್ರಮೋದ್ ಮಾತುಗಳನ್ನು ಪೂರ್ತಿಯಾಗಿ ನಿರಾಕರಿಸುತ್ತಾನೆ. ಹಾಗೆಯೇ ಅಂದಿನಿಂದಲೂ ಕೂಡ ಇವರಿಬ್ಬರ ಮಧ್ಯೆ ಸ್ವಲ್ಪ ಸ್ವಲ್ಪವೇ ಅಪಾರ್ಥಗಳು ಕೂಡ ಜಾಗ ಮಾಡಿಕೊಳ್ಳುತ್ತಿದ್ದವು. ಈ ವಿಷಯದಲ್ಲಿ ಅಸಲು ಅವರಿಬ್ಬರಿಗೂ ರಾಜಿ ಸಂಧಾನವಿರುತ್ತಿರಲಿಲ್ಲ. ಇದೇ ಕಾರಣದಿಂದ ಅವರಿಬ್ಬರ ಮಧ್ಯೆ ವಿವಾದಗಳು ಸೃಷ್ಟಿಯಾಗಿದ್ದವು. ಮತ್ತು ಪ್ರಮೋದ್ ಮಾತ್ರ ಶೋಭನ್ ಮೇಲೆ ದ್ವೇಷ ಸಾಧಿಸತೊಡಗಿದನು. ಇಬ್ಬರು ಬೇರೆ ಬೇರೆಯಾದರು, ಆಗಾಗ ಮಾತ್ರ ಭೇಟಿಯಾಗುತ್ತಿದ್ದರು. ಕೇವಲ ಒಬ್ಬ ಹುಡುಗಿಗೋಸ್ಕರ ಪ್ರಾಣ ಸ್ನೇಹಿತನನ್ನು ದೂರ ಮಾಡುತ್ತಿದ್ದಾನೆ ಎಂದು ಒಳಗೊಳಗೆ ಕುದಿಯುತ್ತಿದ್ದನು ಪ್ರಮೋದ್. ಸ್ನೇಹಿತರೆ, ಪ್ರಾಣ ಸ್ನೇಹಿತರೆಂದರೆ ಪ್ರತಿ ವಿಷಯದಲ್ಲೂ ಒಟ್ಟಿಗೆ ಇರಬೇಕು. ಹಣ, ಕುಟುಂಬ, ಸಮಸ್ಯೆಗಳು, ಕೆಲಸ, ಹೀಗೆ ಪ್ರತಿ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವವನು ನಿಜವಾದ ಸ್ನೇಹಿತನು. ಆದರೆ ಈ ಇಬ್ಬರಲ್ಲಿ ಪ್ರಮೋದ್ ಮಾತ್ರ ಶೋಭನ್ ಮೇಲೆ ಅಸೂಯೆ ಬೆಳೆಸಿಕೊಂಡನು. ಏಕೆಂದರೆ ಶೋಭನ್ ಮತ್ತು ಆ ಯುವತಿ ಬಹಳ ಕ್ಲೋಸ್ ಆಗಿರುತ್ತಿದ್ದರು. ಒಟ್ಟಿಗೆ ತಿನ್ನುತ್ತಿದ್ದರು ಮತ್ತು ಓಡಾಡುತ್ತಿದ್ದರು. ಇದನ್ನು ನೋಡಿದ ಪ್ರಮೋದ್ ಅಸಲು ಸಹಿಸುತ್ತಿರಲಿಲ್ಲ. ಆನಂತರ ಸ್ವಲ್ಪ ದಿನಗಳಾದ ಮೇಲೆ ಶೋಭನ್ನನ್ನು ಭೇಟಿಯಾಗಲು ಆ ಯುವತಿ ಆಗಾಗ ಶೋಭನ್ ರೂಮ್ಗೆ ಬರುತ್ತಿದ್ದಳು. ಆದರೆ ಒಂದು ದಿನ ಆಕೆ ಬಂದಾಗ ಶೋಭನ್ ರೂಮ್ನಲ್ಲಿ ಇಲ್ಲ, ಇದ್ದದ್ದು ಪ್ರಮೋದ್ ಮಾತ್ರ. ಇದೇ ಸರಿಯಾದ ಸಮಯವೆಂದು ಭಾವಿಸಿದ ಪ್ರಮೋದ್ ಆಕೆಯನ್ನು ಒಳಗೆ ಕರೆದು ಮಾಡಬಾರದ ಕೆಲಸವನ್ನು ಮಾಡಿ ಕೊನೆಗೆ ಆ ಯುವತಿಯನ್ನು ಕೊಂದು ಮಂಚದ ಮೇಲೆ ಮಲಗಿಸಿ ತುಂಬಾ ಜಾಣತನದಿಂದ ಅಲ್ಲಿಂದ ಎಸ್ಕೇಪ್ ಆಗುತ್ತಾನೆ. ಆತನು ಪರಾರಿಯಾದ ನಂತರ ಆತನೇ ಸ್ವತಃ ಪೊಲೀಸರಿಗೆ ಕರೆ ಮಾಡಿ ಈ ವಿಧವಾಗಿ ಒಂದು ರೂಮ್ನಲ್ಲಿ ಒಬ್ಬ ಯುವತಿಯ ಕೊಲೆಯಾಗಿದ್ದು ಆ ಯುವತಿಯ ಮೃತದೇಹ ಇನ್ನೂ ಅದೇ ರೂಮ್ನಲ್ಲಿ ಇದೆ ಎಂದು ಪೊಲೀಸರಿಗೆ ಸುದ್ದಿ ತಿಳಿಸುತ್ತಾನೆ.
ಇನ್ನು ವಿಷಯ ತಿಳಿದ ಪೊಲೀಸರು ತಕ್ಷಣವೇ ಘಟನಾ ಸ್ಥಳಕ್ಕೆ ಬಂದರು. ಅಷ್ಟೊತ್ತಿಗಾಗಲೇ ಅದೇ ಸಮಯಕ್ಕೆ ಕೆಲಸ ಮುಗಿಸಿಕೊಂಡು ಬಂದ ಶೋಭನ್ ತನ್ನ ರೂಮ್ನಲ್ಲಿ ಮಂಚದ ಮೇಲಿರುವ ತನ್ನ ಸ್ನೇಹಿತೆಯ ಮೃತದೇಹವನ್ನು ನೋಡಿ ಜೋರಾಗಿ ಅಳುತ್ತಿರುತ್ತಾನೆ. ಇದನ್ನು ನೋಡಿದ ಪೊಲೀಸರು ಆತನೇ ಕೊಂದಿದ್ದಾನೆಂದು ಭಾವಿಸಿ ಶೋಭನ್ನನ್ನು ಅರೆಸ್ಟ್ ಮಾಡುತ್ತಾರೆ. ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ವಿಚಾರಿಸಿದರು. ಆದರೆ ಅಲ್ಲಿಯವರೆಗೂ ಕೂಡ ಶೋಭನ್ ಆ ಯುವತಿಯ ಬಗ್ಗೆ ಯಾರ ಬಳಿಯೂ ಅಸಲು ನಿಜ ಹೇಳುವುದೇ ಇಲ್ಲ. ಏಕೆಂದರೆ ಅಸಲು ಆಕೆಯನ್ನು ಯಾರು ಮತ್ತು ಏಕೆ ಹೀಗೆ ಮಾಡಿದ್ದಾರೆಂದು ಪೂರ್ತಿಯಾಗಿ ಗೊತ್ತಿಲ್ಲ. ಆದರೆ ಮಾಡದೇ ಇರುವ ತಪ್ಪಿಗೆ ಶೋಭನ್ ಅರೆಸ್ಟ್ ಆಗಿದ್ದಾನೆ. ಆನಂತರ ಆತನನ್ನು ವಿಚಾರಣೆಗೋಸ್ಕರ ಸ್ವಲ್ಪ ದಿನಗಳ ಮಟ್ಟಿಗೆ ಜೈಲಿನಲ್ಲಿರಿಸುತ್ತಾರೆ ಪೊಲೀಸರು. ನಂತರ ಆ ಯುವತಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತದೆ. ಅದರಲ್ಲಿ ಆಕೆಯನ್ನು ಬಲವಂತವಾಗಿ ಅತ್ಯಾಚಾರ ಮಾಡಿ ಆನಂತರ ಆಕೆಯ ಕತ್ತು ಹಿಸುಕಿ ಭೀಕರವಾಗಿ ಕೊಂದಿರುವ ಹಾಗೆ ತಿಳಿಯುತ್ತದೆ. ಇದೊಂದು ಅತಿ ದಾರುಣ ಕೊಲೆ ಎಂದು ಡಾಕ್ಟರ್ಗಳು ಹೇಳುತ್ತಾರೆ. ರಿಪೋರ್ಟ್ಗಳ ಆಧಾರದ ಮೇಲೆ ಅಪರಾಧಿಗೆ ಕಠೋರವಾದ ಶಿಕ್ಷೆಗಳನ್ನು ನೀಡಬೇಕೆಂದು ಮತ್ತು ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಕೋರ್ಟಲ್ಲಿ ಲಾಯರ್ ಹೇಳುತ್ತಾರೆ. ಈ ರೀತಿಯಾಗಿ ಕೋರ್ಟಲ್ಲಿ ಕೇಸ್ ಬಗ್ಗೆ ವಾದ ವಿವಾದಗಳು ನಡೆಯುತ್ತಿರುತ್ತವೆ. ಇನ್ನು ಜೈಲು ಶಿಕ್ಷೆ ಅನುಭವಿಸುತ್ತಿರುವ ಶೋಭನನ್ನು ಭೇಟಿಯಾಗಲು ಆತನ ಸಂಬಂಧಿಕರು, ತಿಳಿದಿರುವವರು ಮತ್ತು ಸಹೋದ್ಯೋಗಿಗಳು ಎಲ್ಲರೂ ಬಂದು ಹೋಗುತ್ತಿರುತ್ತಾರೆ. ಆದರೆ ಶೋಭನ್ಗೆ ಮಾತ್ರ ಆ ಯುವತಿಯನ್ನು ಯಾರು ಕೊಂದರೆಂದು ಅರ್ಥವಾಗುತ್ತಿರಲಿಲ್ಲ. ಸ್ವಲ್ಪ ದಿನಗಳು ಕೋರ್ಟಲ್ಲಿ ವಿಚಾರಣೆ ನಡೆಸಿದ ನಂತರ ಕೊನೆಯದಾಗಿ ಶೋಭನ್ಗೆ ಮರಣದಂಡನೆಯನ್ನು ವಿಧಿಸುತ್ತಾರೆ. ಗಲ್ಲಿಗೇರಿಸಲು ಇನ್ನೇನು 3 ದಿನಗಳು ಬಾಕಿ ಇದ್ದಾಗ ಜೈಲರ್ ಆತನ ಬಳಿ ಬಂದು ನಿನ್ನ ಕೊನೆಯ ಆಸೆ ಏನೆಂದು ಕೇಳುತ್ತಾರೆ. ಏನಾದರೂ ಇಷ್ಟವಾಗಿದ್ದು ತಿನ್ನಬೇಕಾ, ಆತ್ಮೀಯರನ್ನು ನೋಡಬೇಕಾ, ಅಥವಾ ನಿನಗೆ ಇಷ್ಟವಾದ ಕೆಲಸವೇನೆಂದು ಹೇಳು ಎಂದು ಕೇಳುತ್ತಾರೆ ಜೈಲರ್. ಆಗ ಶೋಭನ್ ಜೈಲರ್ಗೆ ಹೀಗೆ ಹೇಳುತ್ತಾನೆ, ಸರ್, ನನಗೆ ಒಂದೇ ಒಂದು ಕೋರಿಕೆ ಇದೆ, ಅದನ್ನು ತೀರಿಸಬಲ್ಲಿರಾ? ಹಾಗಿದ್ದರೆ ಮಾತ್ರ ಹೇಳುತ್ತೇನೆ ಎಂದು ಹೇಳುತ್ತಾನೆ. ಆಗ ಜೈಲರ್, ಇಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾದ ಪ್ರತಿ ಕೈದಿಗಳ ಕೊನೆಯ ಆಸೆಯನ್ನು ನಾವು ತಪ್ಪದೆ ನೆರವೇರಿಸುತ್ತೇವೆ. ಆದ್ದರಿಂದ ನೀನು ನಿನ್ನ ಕೊನೆಯ ಆಸೆಯನ್ನು ಹೇಳು, ಅದು ನ್ಯಾಯಯುತವಾಗಿದ್ದು ಸಾಧ್ಯವಾಗುವುದಾದರೆ ಖಂಡಿತ ನೆರವೇರಿಸುತ್ತೇವೆ ಎಂದು ಹೇಳುತ್ತಾರೆ. ಆಗ ಶೋಭನ್, ನಾನು ಗಲ್ಲಿಗೇರುವ ಮೊದಲು ಒಂದೇ ಒಂದು ರಾತ್ರಿ ನನ್ನ ಮಡದಿಯ ಜೊತೆ ಕಳೆಯಬೇಕೆಂದು ಮನಸ್ಫೂರ್ತಿಯಾಗಿ ಆಕೆಯೊಡನೆ ಮಾತಾಡಿ ಆನಂತರ ನೆಮ್ಮದಿಯಿಂದ ಈ ಲೋಕವನ್ನು ಬಿಟ್ಟು ಹೋಗಬೇಕೆನ್ನುವುದೇ ನನ್ನ ಕೊನೆ ಆಸೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಜೈಲರ್ ತುಂಬಾ ಆಶ್ಚರ್ಯಗೊಳ್ಳುತ್ತಾರೆ. ಏಕೆಂದರೆ ಆ ಜೈಲರ್ ಕಳೆದ 20 ವರ್ಷಗಳಿಂದಲೂ ಜೈಲರ್ ಆಗಿ ಕೆಲಸ ಮಾಡುತ್ತಿದ್ದು ಗಲ್ಲು ಶಿಕ್ಷೆಗೆ ಗುರಿಯಾದ ಅದೆಷ್ಟೋ ಕೈದಿಗಳ ಕೊನೆ ಆಸೆಯನ್ನು ಕೇಳಿದ್ದಾರೆ, ಅದೇ ರೀತಿಯಾಗಿ ನೆರವೇರಿಸಿದ್ದಾರೆ. ಆದರೆ ಇದುವರೆಗೂ ಕೂಡ ಇಂತಹ ಅಪರೂಪ ಕೋರಿಕೆಯನ್ನು ಯಾರೂ ಸಹ ಕೇಳಿರಲಿಲ್ಲ. ಆದರೂ ಕೂಡ ಸ್ವಲ್ಪ ಆಲೋಚಿಸಿದ ಜೈಲರ್, ಸರಿ, ತಪ್ಪದೆ ನಿನ್ನ ಕೋರಿಕೆಯನ್ನು ನೆರವೇರಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳುತ್ತಾರೆ. ಅದೇ ಕ್ರಮದಲ್ಲಿ ಎಲ್ಲವನ್ನೂ ಸಿದ್ಧಪಡಿಸುತ್ತಾ ಕೈದಿಯ ಹೆಂಡತಿಗೂ ಸಹ ಸುದ್ದಿಯನ್ನು ತಲುಪಿಸುತ್ತಾರೆ. ಇನ್ನು 2-3 ದಿನಗಳಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಲಿರುವ ನಿಮ್ಮ ಪತಿ ನಿಮ್ಮ ಜೊತೆ ಒಂದು ರಾತ್ರಿ ಕಳೆಯಬೇಕೆಂದು ಕೊನೆ ಆಸೆ ಕೇಳಿದ್ದಾರೆಂದು ಅದಕ್ಕೆ ನಿಮ್ಮ ಅಂಗೀಕಾರವಿದೆಯಾ ಎಂದು ಕೇಳುತ್ತಾರೆ. ಅದಕ್ಕೆ ಆಕೆಯೂ ಸಹ ಅಂಗೀಕರಿಸುತ್ತಾಳೆ. ಇನ್ನು ಜೈಲಿನಲ್ಲೇ ಒಂದು ಪ್ರತ್ಯೇಕ ಕೋಣೆ ಏರ್ಪಾಡು ಮಾಡಿ ಆ ಕೋಣೆಯ ಹೊರಗಡೆ ಒಂದಷ್ಟು ಜನ ಪೊಲೀಸರನ್ನು ಸೆಕ್ಯೂರಿಟಿಯನ್ನಾಗಿ ಏರ್ಪಾಡು ಮಾಡುತ್ತಾರೆ. ಹಾಗೆಯೇ ಶೋಭನ್ ದಂಪತಿಗಳಿಗೆ ತಿಳಿಯದ ಹಾಗೆ ಆ ಕೋಣೆಯಲ್ಲಿ ಜೈಲರ್ ಒಂದು ವಾಯ್ಸ್ ರೆಕಾರ್ಡರ್ ಅನ್ನು ಫಿಕ್ಸ್ ಮಾಡಿರುತ್ತಾರೆ. ಅಲ್ಲಿ ಗಂಡ ಹೆಂಡತಿ ಆ ರಾತ್ರಿ ನಡೆಸುವಂತಹ ಸಂಪೂರ್ಣ ಸಂಭಾಷಣೆಯನ್ನು ಜೈಲರ್ ಆಫೀಸಿನಲ್ಲಿ ಕುಳಿತು ಎಲ್ಲರೂ ಕೇಳುವ ಹಾಗೆ ವ್ಯವಸ್ಥೆಯನ್ನು ಮಾಡಿದ್ದರು. ಇನ್ನು ನಿರ್ಧಾರವಾದಂತೆ ಶೋಭನ್ ಮತ್ತು ಆತನ ಹೆಂಡತಿ ಆ ರೂಮ್ನೊಳಕ್ಕೆ ಹೋಗಿ ಬಾಗಿಲು ಹಾಕಿಕೊಂಡರು. ಮೊದಲಿಗೆ ಆಕೆ ತನ್ನ ಗಂಡನ ಕಾಲಿಗೆ ಬಿದ್ದು ನಮಸ್ಕರಿಸಿ ನಂತರ ಆತನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡುತ್ತಾಳೆ. ಕೋಣೆಯಲ್ಲಿ ನಾವಿಬ್ಬರೇ ಏಕಾಂತವಾಗಿದ್ದೇವೆ ಎಂದು ಭಾವಿಸಿದ ದಂಪತಿಗಳು ಮನಸ್ಸು ಬಿಚ್ಚಿ ಮಾತಾಡಲು ಶುರು ಮಾಡಿದ್ದರು. ತುಂಬಾ ಒಳ್ಳೆಯವಳಾದ ಶೋಭನ್ ಹೆಂಡತಿ ಅಳುತ್ತಲೇ ಗಂಡನನ್ನು ಕುರಿತು, ಏನು ಅಂದ್ರೆ, ಇದನ್ನೆಲ್ಲ ಏಕೆ ಮಾಡಿದಿರಿ? ನಿಮಗೆ ಆಕೆ ಅಷ್ಟು ಇಷ್ಟವಾಗಿದ್ದರೆ ಆಕೆಯನ್ನು ಮದುವೆಯಾಗಬಹುದಿತ್ತಲ್ಲವೇ? ನಾನೇ ನನ್ನ ಮಕ್ಕಳೊಂದಿಗೆ ದೂರ ಹೋಗಿಬಿಡುತ್ತಿದ್ದೆ. ಪಾಪ, ಆ ಹುಡುಗಿಯನ್ನು ಏಕೆ ಕೊಂದಿರಿ? ಕೊಲ್ಲುವಷ್ಟು ತಪ್ಪು ಆಕೆ ಏನು ಮಾಡಿದ್ದಳು? ಈಗ ನೀವೇಕೆ ಇಂತಹ ಶಿಕ್ಷೆಯನ್ನು ಅನುಭವಿಸುತ್ತಿದ್ದೀರಿ? ನಿಮ್ಮ ಬುದ್ಧಿಗೆ ಏನಾಗಿತ್ತು? ನೀವು ಹೀಗೆ ಮಾಡಿದ್ದೀರಿ ಎಂದರೆ ನನ್ನಿಂದ ಅಸಲು ನಂಬಲಾಗುತ್ತಿಲ್ಲ. ಏಕೆ ಹೀಗೆ ಮಾಡಿದಿರಿ? ಇದೆಲ್ಲ ನಿಜವಾ ಎಂದು ಪ್ರಶ್ನಿಸುತ್ತಾ ಜೋರಾಗಿ ಅಳುತ್ತಿದ್ದಳು. ಇನ್ನು ಹೆಂಡತಿಯ ಈ ಮಾತುಗಳನ್ನು ಕೇಳುತ್ತಿದ್ದ ಶೋಭನ್ ಕೂಡ ಅಳುತ್ತಾ ಆಕೆಯನ್ನು ಸಮಾಧಾನ ಮಾಡುತ್ತಾ ಈ ರೀತಿ ಹೇಳುತ್ತಾನೆ, ಸ್ನೇಹಿತರೆ, ಇವರು ಮಾತಾಡುತ್ತಿರುವ ಸಂಪೂರ್ಣ ಸಂಭಾಷಣೆಯನ್ನು ಜೈಲರ್ ಜೊತೆ ಕಾನ್ಸ್ಟೇಬಲ್ಸ್ ಮತ್ತು ಆಫೀಸಿನಲ್ಲಿದ್ದ ಇತರರು ಕೂಡ ಕೇಳುತ್ತಿರುತ್ತಾರೆ. ಶೋಭನ್ ಅಳುತ್ತಲೇ ತನ್ನ ಹೆಂಡತಿಗೆ ಹೇಳುತ್ತಾನೆ, ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ. ಆ ಯುವತಿಯನ್ನು ನಾನು ಅತ್ಯಾಚಾರ ಮಾಡಿಲ್ಲ. ನಾವಿಬ್ಬರು ಪ್ರಾಣ ಸ್ನೇಹಿತರು, ಆದರೆ ಪ್ರೇಮಿಗಳಲ್ಲ. ನನ್ನ ಸ್ನೇಹಿತೆಯನ್ನು ಅದು ಹೇಗೆ ಅತ್ಯಾಚಾರ ಮಾಡಲಿ, ಕೊಲ್ಲಲಿ? ಅಸಲು ಈವರೆಗೂ ಒಂದೇ ಒಂದು ದಿನವೂ ಕೂಡ ನಾನು ಆಕೆಯನ್ನು ಆ ದೃಷ್ಟಿಯಿಂದ ನೋಡಿಲ್ಲ. ಆಕೆಯೂ ಅಷ್ಟೇ, ಅದೇ ರೀತಿಯಿಂದ ಇದ್ದಳು.
ಇದಕ್ಕೆಲ್ಲ ಕಾರಣ ನನ್ನ ಸ್ನೇಹಿತ ಪ್ರಮೋದ್ ಇರಬಹುದು ಎಂದು ನನ್ನ ಅನುಮಾನ ಎಂದು ಹೇಳುತ್ತಾ ಆನಂತರ ನಡೆದ ವಿಷಯವನ್ನೆಲ್ಲ ವಿವರವಾಗಿ ಹೇಳುತ್ತೇನೆ ಕೇಳು. ನೀನು ನನ್ನ ಹೆಂಡತಿ, ಇದೇ ನಮ್ಮ ಕೊನೆಯ ಭೇಟಿಯಾಗಿದ್ದು ಈಗಲಾದರೂ ಎಲ್ಲವನ್ನೂ ಹೇಳದಿದ್ದರೆ ಸತ್ಯ ಇಲ್ಲಿಯೇ ಸಮಾಧಿಯಾಗಿ ಬಿಡುತ್ತದೆ. ಕನಿಷ್ಠ ಪಕ್ಷ ನೀನೊಬ್ಬಳು ನಂಬಿದರೆ ಸಾಕು ಎಂದು ಎಲ್ಲವನ್ನೂ ಹೇಳಲು ಶುರು ಮಾಡುತ್ತಾನೆ ಶೋಭನ್. ಆ ಯುವತಿ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ಒಬ್ಬ ಬುದ್ಧಿವಂತ ಹುಡುಗಿ. ಇಬ್ಬರು ಒಂದೇ ಕಡೆ ಕೆಲಸ ಮಾಡುತ್ತಿದ್ದರಿಂದ ನಾವಿಬ್ಬರು ಆದಷ್ಟು ಬೇಗ ಸ್ನೇಹಿತರಾದೆವು. ಆದರೆ ಆಕೆಗೆ ಪ್ರಮೋದ್ ಎಂದರೆ ಆಗುತ್ತಿರಲಿಲ್ಲ. ಆದರೆ ನೀನು ಮತ್ತು ಎಲ್ಲರೂ ಅಂದುಕೊಂಡಂತೆ ಅಲ್ಲ, ಕೇವಲ ಸ್ನೇಹ ಮಾತ್ರವೇ ನಮ್ಮಿಬ್ಬರ ಮಧ್ಯೆ ಇತ್ತು. ನಮ್ಮದು ನಿಷ್ಕಲ್ಮಶವಾದ ಸ್ನೇಹ, ಅದು ಬಿಟ್ಟರೆ ಬೇರೇನೂ ಅಲ್ಲ. ಪ್ರತಿದಿನವೂ ಇಬ್ಬರು ಒಟ್ಟಿಗೆ ಊಟ ಮಾಡುತ್ತಿದ್ದೆವು. ಶಾಪಿಂಗ್, ದೇವಸ್ಥಾನ, ಹೋಟೆಲ್, ಹೀಗೆ ಎಲ್ಲಿಗೆ ಹೋದರೂ ಒಟ್ಟಿಗೆ ಹೋಗುತ್ತಿದ್ದೆವು. ನನಗೆ ಮದುವೆಯಾಗಿದ್ದ ವಿಷಯವೂ ಕೂಡ ಆಕೆಗೆ ತಿಳಿದಿತ್ತು. ಆದರೆ ಒಂದು ದಿನ ಊಟ ಮಾಡಬೇಕಾದರೆ ನಾನು ಆಕೆಯನ್ನು ಕುರಿತು, ನೀನು ಬಹಳ ಚೆನ್ನಾಗಿ ಅಡುಗೆ ಮಾಡುತ್ತಿದ್ದೀಯಾ ಎಂದು, ಎಲ್ಲವೂ ತುಂಬಾ ರುಚಿಯಾಗಿರುತ್ತವೆ ಎಂದು, ನನಗೆ ಈ ರೀತಿ ಅಡುಗೆ ಮಾಡಿಕೊಳ್ಳಲು ಬರುವುದೇ ಇಲ್ಲ ಎಂದು ಹೇಳುತ್ತಿದ್ದೆ. ಆಗ ಆಕೆ, ನಾನು ಇನ್ನು ಮುಂದೆ ಆಗಾಗ ನಿಮ್ಮ ರೂಮ್ಗೆ ಬಂದು ಒಂದೊಂದು ಅಡುಗೆಯನ್ನು ಮಾಡಿ ತೋರಿಸುತ್ತೇನೆಂದು ಹೇಳಿದ್ದಳು. ಅದಕ್ಕೂ ಮೀರಿ ನಮ್ಮಿಬ್ಬರ ಮಧ್ಯೆ ಇನ್ಯಾವುದೇ ರೀತಿಯ ಕೆಟ್ಟ ಅಭಿಪ್ರಾಯಗಳಿರಲಿಲ್ಲ. ಆಗಾಗ ನಮ್ಮ ರೂಮ್ಗೆ ಬಂದು ಅಡುಗೆ ಮಾಡಿ ತೋರಿಸುತ್ತಿದ್ದಳು ಆಕೆ. ಆನಂತರ ನಾವಿಬ್ಬರು ಸ್ವಲ್ಪ ಸಮಯ ಮಾತಾಡುತ್ತಿದ್ದೆವು. ಇದಕ್ಕೂ ಮೀರಿ ನಾನು ಇನ್ಯಾವುದೇ ತಪ್ಪು ಮಾಡಿಲ್ಲ. ಅಸಲು ನಾನು ಆ ದೃಷ್ಟಿಯಿಂದ ಇದುವರೆಗೂ ಆಕೆಯನ್ನು ನೋಡಿಯೇ ಇಲ್ಲ. ಆಕೆ ನನ್ನ ಸ್ನೇಹಿತೆಯಷ್ಟೇ, ಪ್ರಿಯತಮೆಯಲ್ಲ ಎಂದು ಜೋರಾಗಿ ಅಳುತ್ತಿದ್ದನು ಶೋಭನ್. ಹಾಗಾದರೆ ಆಕೆಯನ್ನು ಇಷ್ಟು ಕಠೋರವಾಗಿ ಯಾರು ಅತ್ಯಾಚಾರ ಮಾಡಿದರು? ಅಷ್ಟು ದಾರುಣವಾಗಿ ಏಕೆ ಕೊಂದರು? ಎಲ್ಲ ಅಯೋಮಯವಾಗಿದೆ. ಆಕೆಗೆ ಈ ಮೊದಲೇ ಮದುವೆಯಾಗಿತ್ತಾ? ಆಕೆಯ ಗಂಡನೇನಾದರೂ ಹೀಗೆ ಮಾಡಿರಬಹುದಾ ಎಂದು ಕೇಳುತ್ತಾಳೆ ಶೋಭನ್ ಹೆಂಡತಿ. ಆಗ ಶೋಭನ್, ಇಲ್ಲ ಇಲ್ಲ, ಆಕೆಗಿನ್ನೂ ಮದುವೆಯಾಗಿರಲಿಲ್ಲ. ಇನ್ನು ಉನ್ನತ ಮಟ್ಟದ ಹುದ್ದೆಯ ನಿರೀಕ್ಷೆಯಲ್ಲಿದ್ದಳು ಆಕೆ. ಆಕೆಯ ಕಡೆಯಿಂದ ಆಕೆಯನ್ನು ದ್ವೇಷಿಸುವವರು ಯಾರೂ ಇಲ್ಲ ಎಂದು ಹೇಳುತ್ತಾ, ಆ ಯುವತಿ ನಮ್ಮ ರೂಮ್ಗೆ ಬಂದಾಗ ನಾನು ರೂಮ್ನಲ್ಲಿ ಇರಲಿಲ್ಲ. ಅಡುಗೆಗೋಸ್ಕರ ನಾನು ತರಕಾರಿ ತರಲೆಂದು ಮಾರ್ಕೆಟ್ಗೆ ಹೋಗಿದ್ದೆ. ಆದರೆ ನನಗೆ ತಿಳಿದಿರುವ ಹಾಗೆ ಪ್ರಮೋದ್ ಖಂಡಿತ ಅಲ್ಲೇ ಇರುತ್ತಾನೆ. ಏಕೆಂದರೆ ನಾನು ರೂಮ್ ಕೀಯನ್ನು ಎಲ್ಲಿಡುತ್ತೇನೆಂದು ಪ್ರಮೋದ್ಗೆ ಮಾತ್ರವೇ ಗೊತ್ತಿತ್ತು. ಪ್ರಮೋದ್ ಆಗಾಗ ನನ್ನ ರೂಮ್ಗೆ ಬರುತ್ತಿದ್ದ. ಆಕೆಯೂ ಕೂಡ ಆಗಾಗ ನನ್ನ ರೂಮ್ಗೆ ಬರುವುದು ಪ್ರಮೋದ್ಗೆ ತಿಳಿದಿತ್ತು. ನಾನು ತರಕಾರಿ ತರಲು ಮಾರ್ಕೆಟ್ಗೆ ಹೋಗುವ ವಿಷಯ ಪ್ರಮೋದ್ಗೆ ಮಾತ್ರವೇ ಗೊತ್ತಿತ್ತು. ಆತನೇ ಈ ಅತ್ಯಾಚಾರ ಮತ್ತು ಕೊಲೆ ಮಾಡಿರಬಹುದು ಎಂದು ನನಗೆ ಬಲವಾದ ಅನುಮಾನವಿದೆ. ಏಕೆಂದರೆ ನಾನು ಬರುವ ಸಮಯಕ್ಕೆ ಆಕೆ ನನ್ನ ಬೆಡ್ ಮೇಲೆ ಸತ್ತು ಬಿದ್ದಿದ್ದಳು. ಇದು ಪ್ರಮೋದ್ ಮಾಡಿರಬಹುದು ಎಂದು ನನಗೆ ಸ್ವಲ್ಪ ದಿನಗಳಾದ ಮೇಲೆ ಅರ್ಥವಾಯಿತು. ಏಕೆಂದರೆ ನಾನು ಜೈಲಿನಲ್ಲಿದ್ದ ಸಮಯದಲ್ಲಿ ನನ್ನನ್ನು ಭೇಟಿಯಾಗಲು ನನ್ನ ಸ್ನೇಹಿತರು, ಸಹೋದ್ಯೋಗಿಗಳು, ಸಂಬಂಧಿಕರು ಎಲ್ಲರೂ ಬಂದಿದ್ದರು. ಆದರೆ ಪ್ರಮೋದ್ ಮಾತ್ರ ನನ್ನ ಪ್ರಾಣ ಸ್ನೇಹಿತನಾಗಿದ್ದರೂ ಕೂಡ ಇದುವರೆಗೂ ಬಂದೇ ಇಲ್ಲ. ಆತನೇ ಈ ಕೃತ್ಯವನ್ನೆಸಗಿ ನನ್ನನ್ನು ಸಿಕ್ಕಿಸಲು ಪೊಲೀಸರಿಗೆ ಕಾಲ್ ಮಾಡಿ ತಿಳಿಸಿ ನಂತರ ಪರಾರಿಯಾಗಿದ್ದಾನೆ. ಅಷ್ಟೇ ಅಲ್ಲದೆ ಮೊದಲಿನಿಂದಲೂ ಆ ಯುವತಿಯ ಮೇಲೆ ಪ್ರಮೋದ್ಗೆ ಆಸೆ ಇತ್ತು. ಅದನ್ನು ನನ್ನ ಬಳಿ ವ್ಯಕ್ತಪಡಿಸಿದ್ದ. ಆದರೆ ನಾನು ಆಕೆ ಅಂತಹವಳಲ್ಲ ಎಂದು ತಿಳಿ ಹೇಳಿದ್ದೆ. ಈ ಎಲ್ಲಾ ದೃಷ್ಟಿಕೋನಗಳಿಂದ ಆಲೋಚಿಸಿದ ನಾನು ಖಂಡಿತವಾಗಿ ಪ್ರಮೋದ್ ಈ ರೀತಿ ಮಾಡಿರಬಹುದು ಎಂದು ದೃಢವಾಗಿ ನಂಬುತ್ತೇನೆ. ಇನ್ನು ಪೊಲೀಸರು ಬರುವ ಸಮಯಕ್ಕೆ ಸರಿಯಾಗಿ ನಾನು ಅಲ್ಲಿದ್ದರಿಂದ ನಾನು ಆರೋಪಿಯಾದೆ. ಪ್ರಮೋದ್ ಹಂತಕನೆಂದು ನಿರೂಪಿಸಲು ನನ್ನ ಬಳಿ ಸರಿಯಾದ ಸಾಕ್ಷ್ಯಾಧಾರಗಳು ಇಲ್ಲ. ಆತನನ್ನು ಹಿಡಿದು ತರಲು ನಾನು ಹೊರಗಡೆಯೂ ಇಲ್ಲ. ಇನ್ನು ಸಣ್ಣ ಸಣ್ಣ ಮಕ್ಕಳೊಂದಿಗೆ ಲಾಯರ್ನನ್ನು ಹಿಡಿದು ವಾದಿಸು ಅಂತ ನಿನಗೆ ಹೇಳುವುದಕ್ಕೆ ನನಗೆ ಮುಖವಿಲ್ಲ. ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಏನು ಮಾಡಲಾರದೆ ನಿಸ್ಸಹಾಯಕನಾಗಿದ್ದೇನೆ. ನಿರಪರಾಧಿಯಾದ ನಾನು ಶಿಕ್ಷೆ ಅನುಭವಿಸುತ್ತಿದ್ದೇನೆ. ನನ್ನ ಸ್ನೇಹಿತನೆಂದು ನಂಬಿದ ಆ ಮೋಸಗಾರ ಪ್ರಮೋದ್ ಬೀಸಿದ ಮೋಸದ ಬಲೆಯಲ್ಲಿ ನಾನು ಸಿಲುಕಿದ್ದೇನೆ ಎಂದು ಜೋರಾಗಿ ದುಃಖಿಸುತ್ತಾ ಹೆಂಡತಿಯ ಮಡಿಲಲ್ಲಿ ಮಲಗಿ ಅಳುತ್ತಿದ್ದಾನೆ ಶೋಭನ್. ಆನಂತರ ದುಃಖವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು, ಆದದ್ದಾಯಿತು, ಎಲ್ಲವೂ ನಮ್ಮ ಕೈಮೀರಿ ಹೋಗಿದೆ. ಪ್ರಮೋದ್ನಂತಹ ನೀಚನ ಜೊತೆ ನಾನು ಸ್ನೇಹ ಮಾಡಿದ್ದೆ ನಾನು ಮಾಡಿದ ಅತಿದೊಡ್ಡ ತಪ್ಪು. ಆತನನ್ನು ನಂಬಿದ ಪಾಪಕ್ಕೆ ಈಗ ನಾನು ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದೇನೆ. ನನ್ನನ್ನು ನಂಬಿ ಮದುವೆಯಾದ ನಿನಗೆ ಒಂದೊಳ್ಳೆಯ ಜೀವನ ಕಲ್ಪಿಸಿಕೊಡಲಾಗಲಿಲ್ಲ ನನ್ನಿಂದ. ಆದರೆ ನೀನು ಮಾತ್ರ ನನ್ನ ಬಗ್ಗೆ ಆಲೋಚಿಸುತ್ತಾ ನಿನ್ನ ಜೀವನ ಹಾಳು ಮಾಡಿಕೊಳ್ಳಬೇಡ. ಏಕೆಂದರೆ ನಮ್ಮಿಬ್ಬರಿಗೆ ಇಬ್ಬರು ಮಕ್ಕಳಿದ್ದಾರೆ. ಆ ಇಬ್ಬರು ಮಕ್ಕಳ ಜವಾಬ್ದಾರಿಯನ್ನು ನೀನೇ ತೆಗೆದುಕೊಳ್ಳಬೇಕು. ಚೆನ್ನಾಗಿ ಸಾಕಿ ಬೆಳೆಸಿ, ಓದಿಸಿ, ಬುದ್ಧಿವಂತರನ್ನಾಗಿ ಮಾಡಬೇಕು. ನನ್ನ ಮೇಲಿರುವ ಕುರುಡು ಪ್ರೀತಿಯಿಂದ ಮತ್ತಾರನ್ನೂ ಮದುವೆಯಾಗದೇ ಇರಬೇಡ. ಒಂದೊಳ್ಳೆಯ ವ್ಯಕ್ತಿಯನ್ನು ಮದುವೆಯಾಗು. ಕೊನೆಯವರೆಗೂ ನಾನು ನಿಮ್ಮನ್ನೆಲ್ಲ ಪ್ರೀತಿಯಿಂದ ನೋಡಿಕೊಳ್ಳಬೇಕಾಗಿತ್ತು. ಆದರೆ ನಮ್ಮ ನ್ಯಾಯ ವ್ಯವಸ್ಥೆ ಕುರುಡು.
ಇಲ್ಲಿನ ಕಾನೂನುಗಳಿಗೆ ಕೇವಲ ಸಾಕ್ಷ್ಯಾಧಾರಗಳಷ್ಟೇ ಬೇಕು. ಅದರ ಪ್ರಕಾರ ನಾನು ಅಪರಾಧಿ. ಆದ್ದರಿಂದ ಈ ಕೇಸಲ್ಲಿ ನನ್ನನ್ನು ತಪ್ಪದೆ ಗಲ್ಲಿಗೇರಿಸುತ್ತಾರೆ. ಮಕ್ಕಳನ್ನು ಚೆನ್ನಾಗಿ ನೋಡಿಕೊ, ನನ್ನನ್ನು ಕ್ಷಮಿಸು ಬಿಡು ಎಂದು ತನ್ನ ಹೆಂಡತಿಯನ್ನು ತಬ್ಬಿಕೊಂಡು ಜೋರಾಗಿ ಅಳುತ್ತಿದ್ದಾನೆ. ಹಾಗೆಯೇ ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ದಯಮಾಡಿ ನನ್ನನ್ನು ನಂಬು ಎಂದು ಬೇಡಿಕೊಳ್ಳುತ್ತಿದ್ದಾನೆ. ಕೋರ್ಟಲ್ಲಿ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಸತ್ಯ ಹೇಳು ಎಂದು ಕೇಳುತ್ತಾರೆ. ನಾನು ನಿನ್ನ ಬಳಿ ನನ್ನ ಅಂತರಾತ್ಮದ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನಿಜವಾಗಿಯೂ ನಾನು ಈ ಕೊಲೆ ಮಾಡಿಲ್ಲ. ನೀನಾದರೂ ನನ್ನನ್ನು ನಂಬು, ನಾನು ಮನಸ್ಫೂರ್ತಿಯಾಗಿ ಈ ಲೋಕ ಬಿಟ್ಟು ಹೋಗುತ್ತೇನೆ ಎಂದು ದುಃಖಿಸುತ್ತ ಗೊಳೋ ಎಂದು ಅಳುತ್ತಿದ್ದನು ಶೋಭನ್. ಇನ್ನು ಈ ಕಡೆ ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಜೈಲರ್ ಮತ್ತು ಪೊಲೀಸ್ ಸಿಬ್ಬಂದಿ ಹಾಗೂ ಆಫೀಸಿನಲ್ಲಿದ್ದ ಇತರರು ಕೂಡ ಆತನ ಈ ಮಾತುಗಳಿಗೆ ಕಣ್ಣೀರು ಹಾಕಿಕೊಂಡರು. ಏಕೆಂದರೆ ಆತನ ಬಾಧೆ, ಆತನ ಆವೇದನೆ ಮತ್ತು ನಿಸ್ಸಹಾಯಕತೆಗೆ ಅವರ ಹೃದಯ ಕರಗಿ ಹೋಗಿತ್ತು. ಇನ್ನು ಆ ದಿನ ಪೂರ್ತಿ ರಾತ್ರಿಯೆಲ್ಲವೂ ಗಂಡ ಹೆಂಡತಿಯರು ಅಳುತ್ತಲೇ ಇದ್ದರು. ಮಾರನೇ ದಿನ ಬೆಳಗಾಗುತ್ತಲೇ ಆ ಕೋಣೆಗೆ ಜೈಲರ್ ಜೊತೆ ಸೆಕ್ಯೂರಿಟಿ ಸಿಬ್ಬಂದಿ ಕೂಡ ಬರುತ್ತಾರೆ. ಬರುತ್ತಿದ್ದಂತೆ ಜೈಲರ್ ಶೋಭನ್ನನ್ನು ಕುರಿತು, ನೀನು ನಿಜವಾಗಿಯೂ ಈ ಕೇಸಲ್ಲಿ ನಿರಪರಾಧಿ ಎಂದು ನನಗೆ ತಿಳಿಯದು, ಆದರೂ ಕೂಡ ನಿನಗೆ ಈ ಕೇಸಲ್ಲಿ ಮರಣದಂಡನೆ ವಿಧಿಸಲಾಗಿದೆ, ರಿಯಲಿ ಐ ಎಂ ಸಾರಿ ಎಂದು ಹೇಳುತ್ತಾರೆ. ಆಗ ರೂಮ್ನಲ್ಲಿದ್ದ ಶೋಭನ್ನ ಹೆಂಡತಿ ಕಣ್ಣೀರಿಡುತ್ತಾ ಕೈ ಜೋಡಿಸಿ ಜೈಲರ್ಗೆ ನಮಸ್ಕರಿಸಿ, ನನ್ನ ಗಂಡ ನಿರಪರಾಧಿ, ಹೇಗಾದರೂ ಮಾಡಿ ನನ್ನ ಗಂಡನನ್ನು ಕಾಪಾಡಿ ಎಂದು ಕೇಳಿಕೊಳ್ಳುತ್ತಾಳೆ. ನೀವು ಹೊರಡುವ ಸಮಯವಾಯಿತು ಎಂದು ಜೈಲರ್ ಹೇಳಿದಾಗ ಆಕೆ ಕೊನೆಯದಾಗಿ ಗಂಡನ ಕಾಲಿಗೆ ನಮಸ್ಕರಿಸುತ್ತಾಳೆ. ಶೋಭನ್ ಆಕೆಯನ್ನು ಭುಜ ಹಿಡಿದು ಮೇಲಕ್ಕೆತ್ತಿ, ಮತ್ತೊಂದು ಜನ್ಮವಿದ್ದರೆ ಮತ್ತೆ ನಿನ್ನ ಗಂಡನಾಗಿ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ಇನ್ನು ನನ್ನನ್ನು ಪೂರ್ತಿಯಾಗಿ ಮರೆತು ಜೀವಿಸು ಎಂದು ಅಳುತ್ತಲೇ ಹೇಳುತ್ತಾನೆ. ಮತ್ತೊಂದು ಬಾರಿ ಇಬ್ಬರೂ ಒಪ್ಪಿಕೊಂಡು ಮತ್ತಷ್ಟು ಜೋರಾಗಿ ಅಳುತ್ತಿದ್ದರು. ಮತ್ತು ಆ ಇಬ್ಬರನ್ನು ನೋಡಿ ಜೈಲರ್ ಮತ್ತು ಅಲ್ಲಿದ್ದವರು ಕೂಡ ಬಾಧೆ ಪಡುತ್ತಾ ಅಳುತ್ತಿದ್ದರು. ಇನ್ನು ಆಕೆ ಮನೆಗೆ ವಾಪಸ್ಸಾಗುತ್ತಾಳೆ. ಆನಂತರ ಜೈಲರ್ ಏನಾದರೂ ಮಾಡಿ ಶೋಭನ್ನನ್ನು ಬಿಡುಗಡೆಗೊಳಿಸಬೇಕೆಂದು ಇನ್ನೂ ಎರಡು ದಿನ ಬಾಕಿ ಇರುವುದರಿಂದ ಪ್ರಯತ್ನಿಸೋಣ ಎಂದು ಗಟ್ಟಿಯಾಗಿ ನಿರ್ಧರಿಸುತ್ತಾರೆ. ತಕ್ಷಣವೇ ಆ ರಾತ್ರಿ ನಡೆದ ಆ ಗಂಡ ಹೆಂಡತಿಯರ ಆಡಿಯೋವನ್ನು ಸಂಪೂರ್ಣವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತಾರೆ. ಸ್ವಲ್ಪ ಸಮಯಕ್ಕಾಗಲೇ ಆ ವಿಡಿಯೋ ವೈರಲ್ ಆಗುತ್ತದೆ. ಶೋಭನ್ ನಿರಪರಾಧಿ ಎಂದು ನಂಬಿದ ಹಲವಾರು ಮಂದಿ ಹ್ಯಾಶ್ಟ್ಯಾಗ್ ಜಸ್ಟಿಸ್ ಫಾರ್ ಶೋಭನ್ ಎಂದು ಕೂಗಲು ಶುರು ಮಾಡಿದರು. ಈ ಎಲ್ಲಾ ವಿಚಾರವು ಜಡ್ಜ್ವರೆಗೂ ತಲುಪಿದ್ದರಿಂದ ಆತನೂ ಕೂಡ ಪೂರ್ತಿ ನಿಜ ತಿಳಿಯಬೇಕೆಂದು, 100 ಜನ ಹಂತಕರು ತಪ್ಪಿಸಿಕೊಂಡರೂ ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆಯಾಗಬಾರದೆಂದು ಮತ್ತೊಮ್ಮೆ ಈ ಕೇಸ್ ಬಗ್ಗೆ ವಿವರವಾಗಿ ಪರಿಶೀಲಿಸಬೇಕು ಮತ್ತು ಪ್ರಮೋದ್ ಎಲ್ಲಿದ್ದಾರೋ ಹುಡುಕಿ ತರಬೇಕೆಂದು ಪೊಲೀಸರಿಗೆ ಆದೇಶಿಸುತ್ತಾರೆ. ಪೊಲೀಸರು ಎಲ್ಲಾ ರೀತಿಯಿಂದಲೂ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಿ ಪ್ರಮೋದ್ನನ್ನು ಅರೆಸ್ಟ್ ಮಾಡುತ್ತಾರೆ. ಎಲ್ಲಾ ತಪ್ಪನ್ನು ಪ್ರಮೋದ್ ಒಪ್ಪಿಕೊಳ್ಳುತ್ತಾನೆ. ಆತನಿಗೆ ಮರಣದಂಡನೆ ವಿಧಿಸಲಾಯಿತು. ಇನ್ನು ಶೋಭನ್ ನಿರಪರಾಧಿ ಎಂದು ಕೋರ್ಟ್ ಆದೇಶ ನೀಡಿ ಆತನನ್ನು ಬಿಡುಗಡೆ ಮಾಡಿತು. ಇನ್ನು ಈ ವಿಷಯ ಶೋಭನ್ನ ಹೆಂಡತಿಗೆ ತಿಳಿದು ಆಕೆಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ದೇವರಿದ್ದಾನೆ ಎಂದು, ನಮಗೆ ನ್ಯಾಯ ಸಿಕ್ಕಿತೆಂದು, ಸತ್ಯಮೇವ ಜಯತೆ ಎಂಬ ಮಾತು ನಿಜವಾಯಿತೆಂದು ಆ ಕುಟುಂಬ ತುಂಬಾ ಸಂತೋಷಪಟ್ಟಿತು. ಇನ್ನು ತನ್ನ ಪ್ರಾಣ ಸ್ನೇಹಿತನಿಗೆ ದ್ರೋಹ ಬಗೆದಿದ್ದೇ ಅಲ್ಲದೆ ಏನು ಅರಿಯದ ಒಬ್ಬ ಯುವತಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಪಾಪಕ್ಕೆ ಪ್ರಮೋದ್ ಅರೆಸ್ಟ್ ಆಗಿ ಪ್ರತಿಫಲವಾಗಿ ಗಲ್ಲು ಶಿಕ್ಷೆಗೆ ಗುರಿಯಾಗುತ್ತಾನೆ. ಸ್ನೇಹಿತರೆ, ಇನ್ನು ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.